ಇನ್ನೇನು ಮನೆ ತಲುಪುದು ಢಕ್ ಅಂತ ಅಲ್ಲಿ ಓಡಕ್ ಶುರು ಮಾಡ್ದ ಒಬ್ಬ, ಅವನ್ನ ಚೇಸ್ ಮಾಡಿದೆ. ಮಾರನೇ ದಿನ ಗೊತ್ತಾಯ್ತು ಅವನು ಅರ್ಜುನ ಓಪನ್ ಆಗಿ ನಿಂತಿದೆ. ಯಾರು ಮುನಿಯ, ಅವನ್ನ ಮೊದಲೇ ನನಗೆ ತೋರಿಸ್ಕೊಟ್ಟಿದ್ರು ಇವನು ವೀರ್ ಶೆಟ್ಟಿ ಪೆರುಮಾಳ್. ಅವನು ಅವನ ಹೆಂಡತಿ ನಾನು ಕಾಣ್ದೆ ಇಲ್ಲಿ ಅಂತ ಸೆರಗನ್ನ ತಲೆ ಮೇಲೆ ಆಗ್ತಾ ಇದ್ದಾಳೆ. ಆಗ್ಲೇ ನೋಡಿದ್ದಾನೆ, ಮೊದಲೇ ನೋಡ್ಕೊಂಡಿದ್ದೆ. ಹೋಗಿ ಸೆರಗ ನಿಂಗೆ ಎಳ್ದ ಬಿಸಾಕ್ಬಿಟ್ಟು ಇವನಪ್ಪ ಸರ್ ಅಂದೆ. ಅವನೇ ತಕೊಂಡು ಹಿಂದ ಹೋಯ್ತಿರ್ಬೇಕಾರೆ ಅವನಾಗಿದ್ದ ಅವನೇ ಯಾರು ಯಾರಡ ಅದು ಆ ಹೂ ಅಂತ. ಆಮೇಲೆ ಸರ್ ನಮ್ಗೆ ಯಾರು ಒಂದು ಗೊತ್ತಾಗಿಲ್ಲ, ಕೆಳಗೆ ಬಿದ್ದೋಗ್ಬಿಟ್ಟವನೆ. ಆಮೇಲೆ ಆಮೇಲೆ ಮೆಲ್ಲಗ್ ಬಂದೊಬ್ಬ ಸಿಗ್ನಲ್ ಮಾಡ್ದ, ಸರ್ ಇವನೇ ಕುಳಂದೈ ಅಂದ. ಇದು ಫೋರ್ಸ್ ಜಾಸ್ತಿ ಆಗ್ತಿರ್ಬೇಕಾರೆ ಈ ಪೊಲೀಸ್ ಪಕ್ಕದಲ್ಲಿ ನಿಂತಿದ್ದವನು ಚಕ್ ಅಂತ ಓಡಕ್ ಶುರು ಮಾಡ್ಬಿಟ್ಟು. ಇನ್ನು ನಾನೊಬ್ಬ ಇನ್ನೊಬ್ಬ ವಾಚರ್ ನಾನೆಲ್ಲಿ ನಿಲ್ಲಿ, ಅವ್ನು ನೋಡಿದ ತಕ್ಷಣ ಅಟ್ಯಾಕ್ ಆಗ್ತದೆ ಅಂತ ಗೊತ್ತು. ಸರಿ ನಾನು ಅವನಿಂದನೇ ಓಡಕ್ ಶುರು ಮಾಡಿದೆ. ಬಿತ್ತು 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 ಕಲ್ಲುಗಳು, ಯಾಕೆಂದ್ರೆ ಅಲ್ಲಿ ಅವನು ಫುಲ್ ಟೈಟ್ ಆಗಿ ಮಲಗಿದ್ರೆ ಈಸಿ ಅರೆಸ್ಟ್. ಆಕ್ಟಿವ್ ಆಗಿ ಅವನ್ನ ಒಂದು ನಾವು ಇಲ್ಲಿ ಯಾಕೆ ಇರೋದ್ ಮೂರು ಜನ ನಾಲ್ಕು ಜನ, ಇಲ್ಲಿ ಇಡೀ ಗ್ರೂಪ್ ಇದ್ರೆ ಫುಲ್ ಸರೌಂಡ್ ಮಾಡೋಕ್ಕೆ ನಮ್ಮ ಕಾಲ ಆಗ್ತಿತ್ತು. ಇಲ್ಲಿ ಇಲ್ಲಿ ಅವನೊಬ್ಬ ಇಲ್ಲಿ ಬರ್ತಾನೆ ಇಲ್ಲೊಬ್ಬ ಇಲ್ಲಿ ಬರ್ತಾನೆ, ಗ್ಯಾಪ್ ಸಿಕ್ಕಾಬಿಟ್ಟೆ ಇರ್ತದೆ. ಅದರಿಂದ ನಾವು ಅದನ್ನ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಟೈಟ್ ಆಗ್ಬೇಕು, ಅವನು ಅವ್ನು ಕುಡಿತಾನೆ ಅನ್ನೋದು ಗೊತ್ತಲ್ಲ, ನೋಡ್ತಾ ಕೂತಿರು. ಮಟನ್ನು ಚಿಕನ್ನು ಎಲ್ಲ ತಿಂದು ಊಟನೂ ಮಾಡಿ ಕನಕ ಸರಿ ಪ್ರಸ್ಥಾನ ನೋಡ್ಬಿಟ್ಟಿದ್ವಿ. ಓಪನ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಎಂಜಲ್ಲಿ ಕೂತ್ಕೊಂಡು ಅಲ್ಲಿ ಕಾಡಲ್ಲಿ ಅಂಚಲ್ಲಿ ಕೂತ್ಕೊಂಡು ನೋಡ್ತಾ ಇರೋನು ಇವನು ಯಾವಾಗ ಮಲಿಕತ್ತಾನೆ ಅಂತ. ನಮ್ಗೆ ಬೇಕಾ ಮಲಗಬೇಕಾಗಿರೋದು ಬೇಕಾಗಿತ್ತು ನಮಗೆ. ಅದೆಲ್ಲ ಕಾರ್ಯಕ್ರಮ ಮುಗಿದ್ಬಿಟ್ಟು ಅವ್ರದ್ದು ಅದೇ ಆ ಕಾರ್ಯಕ್ರಮನ ಮುಗಿದು ಕೊನೆಗೆ ಮಲಗವನು. ಮಲಗ್ಬಿಟ್ಟು ಒನ್ ಅವರ್ ಆಗ್ಬೇಕು, ಯಾಕಂದ್ರೆ ನಿದ್ದೆ ಹತ್ಬೇಕು, ಅದನ್ನು ಕಾಯ್ಬೇಕು ನಾವು. ಅವನು ಮಲಗ್ಬೇಕಲ್ಲ, ಅವನ ಅರೆಸ್ಟ್ ಮಾಡ್ಬೇಕಾರೆ ಕೊನೆಗೆ. ಸರಿ ಆಮೇಲೆ ಇರೋದು ನಾಲ್ಕು ಜನ ಅಲ್ಲ, ಗೋಪಿನಾಥ್ ಅಮ್ಲೆ, ಆಮೇಲೆ ಆಚಾರಿ ಈ ಆ ಮೂಲೆ, ಇದು ರಾಜೇಂದ್ರ ಈ ಮೂಲೆ, ಪುಟ್ಟ ಈ ಕಡೆ ಬಂದ, ನಾನು ಸೆಂಟ್ರಲ್ ಹೋಗ್ತೀನಿ. ಎಲ್ಲ ಕ್ರಾಲಿಂಗು, ಅದು ಜಮೀನು, ಅದು ಉತ್ತಿರ ನೆಲ, ಕ್ರಾಲಿಂಗಲ್ಲಿ ಹೋಗ್ಬೇಕು. ತಲೆ ಎತ್ಕೊಂಡು ಹೋದ್ರೆ ಅವನು ಎಚ್ಚರ ಆಗಿದ್ರೆ ಅಲರ್ಟ್ ಆಗ್ಬೋದು, ಇನ್ನೇನು ಆಗ್ಬೋದು. ನಮ್ಮ ಏನದು ಸೀಕ್ರೆಸಿ, ನಮ್ಮ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಒಂದು ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆಗಿ ತಪ್ಪಿಸ್ಕೊಂಡ್ಬಿಡ್ತದೆ. ತಪ್ಪಿಸ್ಕೊಂಡ ಮೇಲೆ ಅವನ್ನ ಮುಟ್ಟಕ್ಕೂ ಆಗಲ್ಲ. ಆದ್ರೆ ಕ್ರಾಲಿಂಗಲ್ಲಿ ಹೋಗಿ ಕೊನೆಗೆ ರೀಚ್ ಆದ್ವು. ಆಮೇಲೆ ಎದೆ ಮೇಲೆ ಕಾಲಿಟ್ಟು ಫಸ್ಟ್ ಗನ್ ಎತ್ಬೇಕು ನಾವು, ಯಾಕಂದ್ರೆ ಗನ್ನು ಲೋಡಲ್ಲೇ ಇರ್ತದೆ. ಆಮೇಲೆ ಗನ್ನು ಅವನ ಎತ್ತಕ್ಕೆ ಒಬ್ಬನ್ನ, ನಾನು ಎದೆ ಮೇಲೆ ಕಾಲಿಟ್ಟು ಬಾಯಿ ಮುಚ್ಚಿದ್ರೆ ಗನ್ ಎತ್ತಕ್ಕೆ ಆಚಾರಿ ಕೈನ ಹಗ್ಗ ತೆಗೆದು ಬಾ ಇದನ್ನ ಚಕ್ ಅಂತ ಎದ್ದೇಳಿಸಿ ಕೂರಿಸಿ ಕೈ ಕಟ್ಟಕ್ಕೆ ಪುಟ್ಟ. ಆಮೇಲೆ ಚಕ್ ಚಕ್ ಅಂತ ಲಾಕ್ ಮಾಡಿದ್ಮೇಲೆ ಬಾಯಿಗೆಲ್ಲ ಬಟ್ಟೆ ಎಲ್ಲ ತುರ್ಕಿ ಎಲ್ಲ ಮಾಡಿರು ಸದ್ದು. ಆಮೇಲೆ ಕೊನೆಗೆ ಉಸಿರಾಡಿದ್ರೆ ಮಗನೇ ಎತ್ಬಿಡ್ತೀನಿ ಅಂತ. ಅವ್ನಿಗೆ ಯಾರೋ ದೆವ್ವಗಳ ಥರ ಕಾಣಿಸೋನು, ಯಾಕೆಂದ್ರೆ ಎಣ್ಣೆ ಇಟ್ಟಲ್ಲಿ ಅವನಿಗೆ ಇದ್ದಕ್ಕಿಂತ ಇದೆಯೇನಪ್ಪ ಇದು, ಅದು ವೀರಪ್ಪನ ಗೋಷ್ಠಿ ಅಂದರೆ ಸೂಪರ್ ಸ್ಟಾರ್ ಅವನು ರಜನಿಕಾಂತ್ ಇದ್ದಂಗೆ, ಇದೆಯಾ ನನ್ನನ್ನೇ ಮುಟ್ಟೋಕ್ಕೆ ಆ ಥರದ್ದು ಗಲಾಬಿಲಿ ಆಗ್ಬಿಡೋದು ಅವನಿಗೆ. ಆಮೇಲೆ ಎತ್ತಾಕೊಂಡು ಹೋಗಿ ಕಾಡಲ್ಲಿ ಕೂರಿಸ್ಕೊಂಡು ಆಮೇಲೆ ಓಪನ್ ಮಾಡು ಅಂದರೆ ಆಗ ಸ್ವಲ್ಪ ಆಚೆ ಈಚೆ ಬಂದ್ಬಿಟ್ಟಿದ್ದು ಪಾಲಾರ್ ಇವನು ಅಂತಂದ್ರೆ ಇವನು ಸ್ವಲ್ಪ ಡೇಂಜರಸ್ ಅಂತ. ಆಮೇಲೆ ನನ್ನ ಮುಖ ನೋಡೋನು, ನನ್ನ ನೋಡಿರೋರು ಎಲ್ಲ ಸುಮಾರು ಜನ, ಹೆಸರೇನಾ ಚಿನ್ರಾಜ್ ಸರ್ ನೀನು ಹೇಳ್ತೀಯಾ ಎಲ್ಲ ಸ್ವಾಮಿ ಅಡಿಕಾದೆ, ನೀನು ಅಡಿಚ ನೀನು ಮೂಳೆ ಗಿಳೆಲ್ಲ ಮುರಿದಾಕ್ಬಿಡ್ತೀಯ ಸ್ವಲ್ಪ ಸ್ವಾಮಿ ಇಲ್ಲಿ ಬೇಡ ಪಾಲಾರ್ಗೆ ಬೇಡ ಕರ್ಕಮ್ಮ ಹೇಳು ಕತೆ. ಅವನಾಗಿದ್ದು ಅವನೇ ಹೇಳಿದ್ರೆ ಒಂದೇಟು ಇಲ್ಲ, ಬರೀ ಅವನಿಗೆ ಫುಲ್ ಕುಡಿಸಿ ತಿನ್ನಿಸಿ ಕತೆ ಕೇಳ್ಬಿಟ್ಟು ಕಳಿಸಿದೆ. ಅಂದರೆ ಗೊತ್ತು ನನಗೆ ಎಲ್ಲಿದ್ರು ಅವನು ಹಿಡಿತೀನಿ ಅಂತ, ಯಾಕಂದರೆ ಅವನಿಗೆ ಹೆದರಿಕೆ ಹೋಗ್ಬಿಡೋದು. ಮೊದಲು ನಾವು ಫಾರೆಸ್ಟ್ನವರು ಇಲ್ಲ ಪೊಲೀಸ್ರು ಎಂಟರ್ ಆದ ತಕ್ಷಣ ಬಿದ್ದು ಓಡೋಗ್ಬಿಡೋರು ಅಪ್ಸ್ಕಾಂಡಿಂಗ್, ಒಬ್ಬರು ಸಿಗ್ತಿರ್ಲಿಲ್ಲ. ಈಗ ಯಾವ ಥರ ಆಗ್ತಿತ್ತು ಅಂದರೆ ನಾವು ಫೇಸ್ ಮಾಡಿ ಅವನ್ನ ಬಿಟ್ಟ ತಕ್ಷಣವೇ ವಡಕ್ಕಂ ಸ್ವಾಮಿ ವಡಕ್ಕಂ ಎದುರಿಗೆ ಬರೋರು, ಅಂದರೆ ನಾವು ನಂಬಿದ್ದೀವಿ ಅಂದರೆ ನಮ್ಮನ್ನು ನಂಬಿಟ್ಟಿದ್ದಾರೆ ಅಂತ ಅವ್ರು ತಿಳ್ಕೋಬೇಕು. ನಾವು ನಂಬಲ್ಲ ಯಾವುದೇ ಕಾರಣಕ್ಕೂ. ಆ ಥರದ್ದು ಮಾಡಿ ಮಾಡಿ ನಾವು ಬಿಡ್ತಾ ಬಂದು ಅವ್ರನ್ನ. ಆಮೇಲೆ ಚಿನ್ನರಾಜನು ಬಿಟ್ಟಾಯ್ತು, ಚಿನ್ನ ಇನ್ನೊಬ್ಬ ಪುರಿಕಾರ್ ಚಿನ್ನ ತಂಬಿ ಅವನೇ ಸರೆಂಡರ್ ಆಗ್ಬಿಟ್ಟ. ಇದು ಇನ್ನೊಂದು ಟರ್ನಿಂಗ್ ಪಾಯಿಂಟ್, ಪುರಿಕಾರ್ ಚಿನ್ನ ತಂಬಿ ಅಲ್ಲಿ ಬಂದವನು ಡಿ ಎಫ್ ಅಲ್ಲೋಗಿ ಸರೆಂಡರ್ ಆದವನು. ನನ್ನ ಬಿಟ್ಬಿಟ್ಟು ನಾನು ಏಟುಗಳು ಸಿಕ್ಕಾಬಿಟ್ಟೆ ರಣ ಏಟುಗಳು ಅಂತ ನಗರಕ್ಕೆ ಹೋಗಿ ಸರೆಂಡರ್ ಆಗಿದ್ದಾನೆ. ಲೇ ಅದು ಯಾವನು ಚಿನ್ನ ಪುರಿ ಅಂತದ್ದು ಇವರು ಪುರಿ ಮಾರ್ತಾನೆ ಅಂತಲ್ಲ ಇವರು ಚಿನ್ನ ಇವರು ಶ್ರೀನಿವಾಸ್ ಡಿ ಎಫ್. ಆಮೇಲೆ ಯಾವನ್ಲ ಪುರಿ ಮಾರವನು ಪುರಿ ಏನು ಪುರಿ ಮುತ್ತ ನಾಚು ಮುತ್ತನ ಅದು ಇಲ್ಲ ಇಲ್ಲ ಸ್ವಾಮಿ ಅದು ಯಾರ ತಂಬಿ ಅಂತ ಬರ್ತದೆ ಅಂತ. ಆಮೇಲೆ ಕೊನೆಗೆ ಇವ್ರನ್ನ ಕರೆದ ಇನ್ಫಾರ್ಮೆಂಟ್ಸ್ ಸರ್ ಪುರಿಕಾರ ಚಿನ್ನದಮ್ಮಿ ಹಾಂ ಸರ್ ಅವನು ವೆಂಡಿ ಆಳ್ ಅಂದರೆ ಅವನು ವಾಂಟೆಡ್ ಲಿಸ್ಟಲ್ಲಿರೋನು. ಅವನು ಅಲ್ಲಿ ಹೋಗಿದ್ದಾನೆ ಡಿ ಎಫ್ ಹತ್ರ, ಅಲ್ಲಿಗೆ ಹೋಗಿದ್ದಾನೆ. ಇನ್ನು ಅವರು ಗಾಂಧಿವಾದಿ, ಅವ್ರ ಹತ್ರ ಒಂದನ್ನು ಮುಟ್ಟೋಂಗಿಲ್ಲ ನಾನು, ಏಟು ಒಂದೇಟು ತಟ್ಟೋಂಗಿಲ್ಲ. ಸರಿ ಅವ್ರದ್ದೊಂಥರ ಗಾಂಧಿವಾದ ಅಲ್ಲ ಅವರ ಜೀಪಲ್ಲಿ. ಹಾಂ ನೋಡ ಗೊತ್ತಾಗೋನು ಅಂದರು. ಗೊತ್ತು ಸರ್. ಏಯ್ ನಿನಗೆ ಗೊತ್ತೇನೋ ಸ್ವಾಮಿ ತೆರಿಯೋ ಸ್ವಾಮಿ ಅಂತ ಕೈ ಮುಗ್ದ, ಕಾಲಿಗೂ ಬೇರೆ ಬಿದ್ದ. ಸರಿ ಏನು ಮಾಡ್ತೀಯ, ಏನಾದ್ರು ಹೇಳ್ದ ಸರ್ ಅಲ್ಲಿ?
ಏನು ಹೇಳಿಲ್ಲ, ಮತ್ತೆ ಇನ್ಯಾತಕ್ಕೆ ಸರ್ ಇಲ್ಲಿ ತಿರುಗಿ ಏನಾದ್ರು ಇದನ್ನು ತಗೊಂಡು ಇನ್ಫಾರ್ಮೇಶನ್ ತಗೊಂಡು ಬಂದರೆ ಅದ್ರ ಮೇಲೆ ಫಾಲೋ ಅಪ್ ಮಾಡ್ಬೋದು, ಇದೇನು ಇಲ್ಲಿ ಏನಾದ್ರು ಮಾಡ್ಬೇಕಾ ಸರ್ ಅಂದ್ರೆ ಏ ಅದೆಲ್ಲ ಬೇಡ ಸುಮ್ಮನೆ ವಿಚಾರಿಸು, ಒಳ್ಳೆ ಕತೆ ಆಯ್ತಲ್ಲ ಸರಿ ಆಯ್ತು ಸರ್ ಹೋಗಿ ಸರ್ ಅಂದ್ಬಿಟ್ಟು ಹೊರಟ್ಬಿಟ್ರು. ತಿರುಗಿ ಎಣ್ಣೆ ತರಿಸಿ ಕುಡಿಸಿ ಇನ್ನೇನು ಮಾಡುವ ಬಾಯಿ ಬರಬೇಕಲ್ಲ ಆಚೆಗೆ, ಆಮೇಲೆ ಹೇಳ್ತಾ ಹೋದ ಈ ಥರದ್ದು ಈ ಥರದ್ದಾಯಿತು, ಆಮೇಲೆ ಈ ಥರ ಫೈರಿಂಗ್ ಮಾಡಬೇಕು ನಾನಿದ್ದೆ ಅಲ್ಲಿ ಇದು ಇದೊಂದು ಕತೆ. ಅದೇ ಇಲ್ಲಿ ಕೊಲೆಗಳಾಗಬೇಕಾರೆ ನಾನಿದ್ದೆ, ಆನೆ ಇಷ್ಟು ಹೊಡಿಬೇಕು ನಾನಿದ್ದೆ, ಅದು ಅಷ್ಟು ಇನ್ಸಿಡೆಂಟ್ಗಳು ಯಾವ ಎಷ್ಟು ಆನೆ ಎಷ್ಟು ಯಾರು ಇರಬೇಕು ಅದೆಲ್ಲ ಹೇಳ್ತಾ ಹೋದ. ಆ ಫ್ಯಾಕ್ಟಲ್ಲಿ ಚೆಕ್ ಮಾಡ್ತಾ ಹೋದಂಗೆ ಅದು ನಿಜ, ಬೇರೆ ಮೂಲದಿಂದ ಚೆಕ್ ಮಾಡ್ಕೊಂಡೆ. ಆಯ್ತು ಈಗ ಬಿಟ್ಟರೆ ಏನು ಮಾಡ್ತೀಯ ಅದು ಏನೋ ಒಂದು ಜಮೀನ್ ಗಿಮೀನು ಚೂರು ಅದೇ ಸಮಯ ಜಮೀನಲ್ಲಿ. ಆಮೇಲೆ ವೀರಪ್ಪನ ಜೊತೆ ನೀವೆಲ್ಲ ಇರಬೇಕಾರೆ ನಿನ್ನ ಏಟು ನನಗೆ ಸಿಕ್ಕಿಲ್ಲ ಸ್ವಾಮಿ, ಏನೋ ಲೋದ ದೇವ್ರಂಥವ್ರು ನನಗೆ ಮುಟ್ಟದೆ ಕಳಿಸೋರೆ, ಈಗೇನು ಮಾಡ್ತೀಯ ಅದನ್ನ ಹೇಳ. ಇಲ್ಲ ಸ್ವಾಮಿ ಜಮೀನು ಮಾಡ್ಕೋತೀವಿ ಹೋಗು. ಒಂದು ಸುದ್ದಿ ಬಂದರೆ ಮಗನೇ ರಾತ್ರಿ ಗೊತ್ತಲ್ಲ ನನಗೆ ಇರಿಟು ಪೇಯಿ ಅಂತ ನನಗೆ ಹೆಸರಿಟ್ಟಿದ್ದು ದೆವ್ವ ಅಂತ, ಏನಾಗ್ತದೆ ನಿನಗೆ ಗೊತ್ತು. ಈಗ ವೀರಪ್ಪನ ಎಗನಿಸಿದ್ರೆ ಆ ಕಡೆ ಮೂರು ಪಾರ್ಟಿ ಇದೆ, ಫೈರಿಂಗ್ ಯಾರು ಎಲ್ಲಿಂದ ಬಂತು ಯಾರು ಉತ್ತರ ಹೇಳೋಕ್ಕಾಗಲ್ಲ, ಮೂರು ಪಾರ್ಟಿಲಿ ಒಬ್ಬರು ಒಬ್ರಿಗೆ ಮೇಲೆ ಫೈರ್ ಆಗಿದೆ ಅಂತ ನಾನು ಉತ್ತರ ಹೇಳ್ತೀನಿ. ಈ ಕತೆ ನಾನು ಹೇಳ್ತೀನಿ, ಅರ್ಥ ಆಯ್ತಾ? ನಾನೇ ಹೊಡಿತೀನಿ ನಿನಗೆ. ಇಲ್ಲ ಸ್ವಾಮಿ ಜೀವನ ಬೇಕಲ್ಲ ಸ್ವಾಮಿ, ಹೋಗಿ ಜೀವನ ಮಾಡೋದು. ಈಗ ಏನಾಯಿತು, ಒಂದು ದಿನ ಇದೆ ಇಲ್ಲಿ ನಾ ಕೃಷ್ಣಪ್ಪ ಅನ್ನೋರು ಹೋಟ್ಲಲ್ಲಿ ಬೆಳಿಗ್ಗೆ ಅನಿಸುತ್ತೆ, ಬೆಳಗ್ಗೆ ಒಂದು 8-9 ಗಂಟೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರ್ಡ್ ಅದರ ಮೇಲೆ ಟೇಬಲ್ ಮೇಲೆ ಬಿದ್ದಿತ್ತು, ಇನ್ವಿಟೇಷನ್ ಕಾರ್ಡ್. ಅದು ಇದೇನಿದು, ಮದುವೆದು ಇದ್ದಂಗಿಲ್ಲ, ಇದು ಯಾವ ಥರದ್ದು ಹೊಸ ಥರ ಇದೆಯಲ್ಲ ಅಂತ ನಾನು ಇವ್ರನ್ನ ಕರೆಯಕ್ಕೆ ನೋಡಿದೆ, ಇವರೇನೋ ಬಿಸಿ ಇದ್ರು ಅಡುಗೆ ಮಾಡೋದ್ರೊಳಗೆ. ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಕಾಯ್ತಾ ಇದ್ದೆ. ಗೋಪಿನಾಥಮ್ಮನವನೊಬ್ಬ ಬಂದ, ಏಯ್ ಈ ಕಾರ್ಡ್ ಏನು ನೋಡೋ ಇದು ಅಂದೆ. ಎತ್ಕೊಂಡು ನೋಡ್ದ, ಸರ್ ಇದು ಸೀರ್ ಅಂದ. ಏನು ಸೀರ್ ಅಂದ್ರೆ ಅಂದ್ರೆ ಸರ್, ತಮಿಳ್ನಾಡಲ್ಲಿ ಹೆಣ್ಮಕ್ಳು ದೊಡ್ಡವರಾದ್ರೆ ಮದುವೆ ತರನೇ ಫಂಕ್ಷನ್ ಮಾಡ್ತಾರೆ, ಊಟ ಗೀಟ ಎಲ್ಲ ಇರ್ತದೆ ಸರ್ ಅಂದ. ಸರಿ ಸರಿ ಅದಾಯ್ತು. ಆಮೇಲೆ ನೆಕ್ಸ್ಟ್ ಏನಂದ್, ಈ ಜಾಗ ನೀವು ಬಿಡ್ಬೇಡಿ ಸರ್, ಈ ಜಾಗಕ್ಕೆ ವೀರಪ್ಪನ್ ಒಂದೇ ಆಗಣು, ಬಂದೇ ಬರಬೇಕು, ಇದೇ ಜಾಗದಲ್ಲಿ ನೀವನ್ನ ಎತ್ತಬಹುದು ಅಂತಂದ. ಓ ಸರಿ, ಇದು ಎಲ್ಲ ಇದು ಪಕ್ಕನ, ಇದು ಪಕ್ಕ ಸರ್ ಅಂದ. ಕೊನೆಗೆ ಅದು ಪಕ್ಕ ಅಂತ ಗೊತ್ತಾದ್ಮೇಲೆ ನಾನು ಆ ಕಾರ್ಡ್ ಎತ್ಕೊಂಡು ಇದಕ್ಕೆ ಹೋದೆ ನಗರ. ಇವರು ಪೂಜಾರ್ DSP ಪ್ಲಸ್ ಇವರು ಶ್ರೀನಿವಾಸ್ DCF ಅವ್ರ ಚೇಂಬರ್ಲೇ ಕೂತಿದ್ರು. ಕಾರ್ಡ್ ಇಟ್ಟೆ ತಮಿಳದು. ಏನಪ್ಪ ತಿರುಗಿ ಅದನ್ನು ನೋಡ್ತಾ ನೋಡ್ತಾನೆ ಏನಪ್ಪ ಅಂದ್ರು, ಸರ್ ಕಾರ್ಡ್ ನೋಡಿ ಅಂದೆ. ಏನು ತಮಿಳಲ್ಲಿದೆ ಅಂದರು, ಸರ್ ಇದು ಫಂಕ್ಷನ್ ಸರ್, ಇದು ಅಲ್ಲಿ ಕುಪ್ಪು ಸ್ವಾಮಿ ಅನ್ನೋ ಒಂದು ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ, ಅದರಿಂದ ಇಲ್ಲಿ ವೀರಪ್ಪನ ಜಾಗಕ್ಕೆ ಬಂದೇ ಬರ್ತಾನಂತೆ, ನಾವು ಅಲ್ಲಿ ರೈಡ್ ಮಾಡಿದ್ರೆ ವೀರಪ್ಪನ ಅರೆಸ್ಟ್ ಮಾಡ್ಬೋದು ಅಂತ. ಗುಡ್, ವೆರಿ ಗುಡ್, ಬಡ ಬಡ ನಿನಗೆ ಹೇಳಿದ್ದಕ್ಕೂ ಸಾರ್ಥಕ ಆಯಿತು, ಅವತ್ತು ಹೇಳಿದ ಕತೆಗಳೇ ನೀನು ಸೀರಿಯಸ್ಸೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಯಾ, ವೆರಿ ಗುಡ್. ಆಯಿತು ರೆಡಿ ಇರು, ನಾ ಬಂದ್ಬಿಡ್ತೀವಿ ಸರ್. ಫೋರ್ಸ್ ಜೊತೆ ಬನ್ನಿ ಸರ್. ಇದು ಆ್ಯಕ್ಚುಲಿ ವೀರಪ್ಪನ್ ಅಂದರೆ ಬರ್ತಾನೆ ಅಂದರೆ ಮೋಸ್ಟ್ಲಿ ಇಲ್ಲಿ ಫೋರ್ಸ್ ಫುಲ್ ಇರ್ತದೆ, ಅಂದರೆ ಫಂಕ್ಷನ್ಗೆ ಬರ್ತಾನೆ ಅಂದರೆ ವೆಪನ್ಸ್ ನನಗೆ ಗೊತ್ತಿಲ್ಲ ಸರ್, ಅಂದರೆ ಜನ ಜಾಸ್ತಿ ಇರ್ತಾರೆ ಸರ್, ಅಲ್ಲಿ ಕೂಟನೂ ಜಾಸ್ತಿ ಇರ್ತದೆ, ಸ್ವಲ್ಪ ಫೋರ್ಸ್ ಇರಲಿ ಸರ್. ಆಯ್ತು ಆಯ್ತು, ನೀವು ಓಡು ಓಡು ಓಡು. ಆಮೇಲೆ ನಾನು ಪಾಲಾರ್ಲೇ ಕಾಯ್ತಾ ಇದ್ದೆ ಇವ್ರಿಗೆಲ್ಲ ಎಂಗೇಜ್ ಮಾಡಿ. ಪಾಲಾರ್ಲಿ ಬಂದು ಇಳಿದ್ರು ನನ್ನ ಮನೆಗೆ ಬರಲೇಬೇಕಲ್ಲ, ಅಲ್ಲಿಂದನೇ ಟರ್ನಿಂಗ್ ಪಾಯಿಂಟ್ ಇವ್ರಿಗೆ. ಆಮೇಲೆ ಇಬ್ಬರು ಬಂದರು, ಕೂತ್ಕೊಂಡ್ರು, ಜೀಪ್ ಸ್ಟಾರ್ಟ್ ಮಾಡಿದ್ರು. ನೋಡಿದೆ ಯಾವ ಥರ ಅಂದರೆ ಲೈಟ್ಗಳು ಬೀಮ್ಗಳು ಹಿಂಗೆ ಇಳಿದು ಅಪ್ಪು ಏರಿಳಿತಗಳಲ್ಲಿ ಹೋಗ್ತಾ ಇತ್ತಲ್ಲ ಅಪ್ಪ, ನನಗೆ ಗೊತ್ತಾಯ್ತು ಲಾಸ್ಟ್ ಅಪ್ ಇದೆಯಲ್ಲ ಅದು ಗೋಪಿನಾಥಮ್ಗೆ ಫೋಕಸ್ ಆಗ್ತದೆ. ಆ ಥರ ಆದರೆ ಇವರು ಅಲರ್ಟ್ ಆಗ್ತಾರೆ. ಕೊನೆಗೆ ಸರ್ 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 ಸ್ವಲ್ಪ ಇದನ್ನು ಆಫ್ ಮಾಡಿಬಿಡಿ ಸರ್ ಹೆಡ್ಲೈಟ್. ಏ ಹೆಡ್ಲೈಟ್ ಇಲ್ಲದೆ ಅವ್ನು ಡ್ರೈವರು ಅದು ಹೆಂಗೆ ಸ್ವಾಮಿ ಓಡಿಸೋದು ಬೈಕ್ ಜೀಪ್ನ ಅಂತ. ಇಲ್ಲಿ ನಿನ್ನ ಬೀಮ್ ಅಲ್ಲಿಗೆ ಹೊಡಿತದೆ, ಅಲ್ಲಿ ಇನ್ನು 3 ಕಿಲೋಮೀಟರ್ ದೂರ ಇದೆ, ಆ ಬೀಮ್ ಅಲ್ಲಿಗೆ ಹೊಡೆದ್ರೆ ಎಲ್ಲ ಅಲರ್ಟ್ ಆಗ್ತದೆ, ನಾವು ಹೋಗೋದೆಲ್ಲ ವೇಸ್ಟ್ ಆಗ್ತದೆ. ಸರ್ ಏನು ಅದಕ್ಕೆ ಬ್ಯಾಟ್ರಿ ಬ್ಯಾಟ್ರಿ ಇತ್ತು ಉದ್ದುದ್ದು ಬ್ಯಾಟ್ರಿಗಳು, ಒಬ್ಬ ವಾಚರ್ನ ಬ್ಯಾನೆಟ್ ಮೇಲೆ ಕೂರಿಸ್ಬಿಟ್ರು, ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಬಂದರು ಹೆಡ್ಲೈಟ್ ಆಫ್. ಆಮೇಲೆ ಸರ್ ಇಷ್ಟು ಸಾಕು, ಇಲ್ಲಿ ಬಲಗಡೆ ಜೀಪ್ ನಿಲ್ಲಿಸಿ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಜೀಪ್ ಸೌಂಡು ಕೇಳಿಸ್ತದೆ ಅಂತ ಅಂದ್ಬಿಟ್ರು. ಆಮೇಲೆ ಅಲ್ಲಿ ನಿಲ್ಲಿಸಿದ್ರು, ಒಂದು ಗುಡ್ ಆಯಿತು. ಅಯ್ಯಣ್ಣ ಎಂದ್ರೆ ಅವರು ಪಾರ್ಟಿ ಎಲ್ಲ ಅಲ್ಲಿ ಕಾಯ್ತಾ ಇದ್ರು, ಸ್ವಾಮಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಗುಡ್ಡದ ಮೇಲೆ ನಮಗೆಲ್ಲ ಹತ್ತಿಸ್ರು, ನಾವೆಲ್ಲ ಹೋಗಿ ಕೂತ್ಕೊಂಡು. ಆಕ್ಚುಲಿ ಆ ಗುಡ್ಡದ ಮೇಲಿಂದ ಇಲ್ಲಿ ಶಾಮಿಯಾನ ಕೆಳಗೆ ಕಾಣಿಸ್ತಾ ಇದೆ. ಆಕ್ಚುಲಿ ಫಸ್ಟ್ ಪಂಕ್ತಿ ಹೆಂಗಸರಿಗೆ, ಮೋಸ್ಟ್ಲಿ ಮಟನ್ ಅದೇ ಅನ್ಸುತ್ತೆ, ನಾವು ಅದನ್ನೆಲ್ಲ ನೋಡಕ್ ಹೋಗ್ಲಿಲ್ಲ. ಬರೀ ಹೆಂಗಸರು ಪಂಕ್ತಿ, ಇವರೆಲ್ಲ ಅಲ್ಲಿ ಏನೋ ಸಣ್ಣ ಪುಟ್ಟದ ಏನೋ ಮಾತಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಅಲ್ಲಿಂದ ಇತ್ತು ಹಾಕೊಂಡು ಬರ್ತಾ ಇದ್ರು. ಆಮೇಲೆ ಅದನ್ನ ನೋಡ್ತಾ ಇದ್ವು. ಇಲ್ಲಿ ವಿಡಿಯೋ ಒಂದು ಕಡೆ ನಡೀತಾ ಇತ್ತು, ಅಲ್ಲಿ ಪಿಕ್ಚರ್ ಯಾವ್ದು MGR ಪಿಕ್ಚರ್ ಎಲ್ಲ ಹಾಕೊಂಡು ಅದೆಲ್ಲ, ಅದು ಯಾವ್ದೋ ನಾನು ಆಣೆ ಇಟ್ಟಾಲ್ ಇನ್ನೂ ಜ್ಞಾಪಕ ಇದೆ ಆ ಹಾಡು, ನಾನು ಆಣೆ ಇಟ್ಟಾಲ್ ಅದು ನಡೆದು ಬಿಟ್ಟಾಲ್ MGR ಪಿಕ್ಚರ್. ಅಲ್ಲಿ ಇವನೇ ಮುನಿಯಂದು ಮುನಿಯ, ಅದು ಅವಂದೇ ವಿಡಿಯೋ, ಅಲ್ಲಿ ವಿಡಿಯೋ ಸೆಂಟರ್ ಅವಂದೇ, ಅವ್ನು ರನ್ ಆಗ್ತಿದೆ.
ಅಲ್ಲ, ನಮಗೆ ನೆಕ್ಸ್ಟ್ ಅದು ಕನ್ಫರ್ಮ್ ಆಗ್ತಾ ಹೋಗಿದ್ದು. ಅಲ್ಲಿವರೆಗೆ ನಮಗೆ ಇವನೇ ಅದೆಲ್ಲ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವನು ಅಲ್ಲೇ ಅದು ವೈರಿಂಗ್ ಎಲ್ಲ ನೋಡೋದು, ಕನೆಕ್ಷನ್ ಸ್ವಲ್ಪ ವೈಬ್ರೇಟ್ ಆದ್ರೆ ಅದನ್ನ ನೋಡೋದು ಎಲ್ಲ ಮಾಡ್ತಿದ್ದ. ಅಂದ್ರೆ ಅವನು ನೋಟೆಡ್, ನನಗೆ ಮೊದಲೇ ಫಿಗರ್ ಸಿಕ್ಕಿತ್ತಲ್ಲ. ಆಮೇಲೆ ನಡಿಯಪ್ಪ ಅಂದ್ರೆ, ಸರ್ ಬಂದಿಲ್ಲ ಸರ್ ವೀರಪ್ಪನ. ಏಯ್ ನೀ ಏನ್ ಕತೆ ನೀನು, ಅವ್ರು ಯಾರನ್ನ ಬಿಟ್ಟಿದ್ದೆ, ಅವ್ರು ನೋಡಿರ್ತಾರ, 10:30 ಆಯ್ತು ಬಂದಿರ್ತಾರೆ. ಇಲ್ಲ ಸರ್ ಅವ್ರು ಲೇಟ್ ಪಾರ್ಟಿಗಳು, ಲೇಟಲ್ಲಿ ಎಲ್ಲ ಸೇರೋದೆ 11-12 ಗಂಟೆ ಮೇಲೆ ಸರ್. ನೀನು ನೋಡಿಲಿ ಕತೆ ಹೇಳ್ಬೇಡ ನಡಿ ಸರ್. ಇಲ್ಲ ಸರ್ ಅವನು ಅಪ್ಸ್ಕಾಂಡ್ ಓಡೋಗ್ಬಿಡ್ತಾನೆ ಸರ್. ನಡಿ ನೀನು ಹೇಳೋದು ಕೇಳೋಂಗಿಲ್ಲ ನಡಿ ಅಂತ ನುಕ್ಕೊಂಡು ನುಕ್ಕೊಂಡು ಓದು. ಒಂದೇ ಲೈನು ಸರ್ ಈ ಕಡೆಯಿಂದ ಬಳಸೋಣ. ಆಯ್ತಾಯ್ತು ನಡಿ ನಡಿ, ಯಾರು ಬಳಸೋಂಗಿಲ್ಲ ನಟ್ಟಿಗೆ ಒಂದೇ ಲೈನು. ಇನ್ನೇನು ಮನೆ ತಲುಪುದು ಡಕ್ ಅಂತ ಅಲ್ಲಿ ಓಡಕ್ ಶುರು ಮಾಡ್ದ ಒಬ್ಬ, ಅವನ್ನ ಚೇಸ್ ಮಾಡಿದೆ. ಮಾರನೇ ದಿನ ಗೊತ್ತಾಯ್ತು ಅವನು ಅರ್ಜುನ. ಅವತ್ತು ಎರಡನೇ ಅಟೆಂಪ್ಟ್ ಅವನು ಅರ್ಜುನ ತಪ್ಪಿಸ್ಕೊಂಡದ್ದು. ಈ ಕಡೆ ಇನ್ನೊಬ್ಬ ಚಿನ್ನರಾಜ್ ಇವರು ಈ ಕಡೆ ಹೊಡೆದವನು. ಅಂದ್ರೆ ನನ್ನ ಒಂದ್ ಚೇಸ್ ಮಾಡಿದ್ದೆ. ಕೊನೆಗೆ ಪೂಜಾರ್ ಕರೆದ್ರು, ಏ ಬಾಯ್ಲಿ ಇಲ್ಲಿ ಇಲ್ಲಿ ಇರೋವ್ನ ಅರೆಸ್ಟ್ ಇದು ಮಾಡೋಣ. ಎಮ್ ಆರ್ ಪೂಜಾರ್ ಇದ್ರು, ಇಲ್ಲಿರೋರೆ ಸಾಕು ಬಾಯ್ಲಿ ಅಂತಂದ್ರು. ಅವ್ನು ಬಂದೆ, ಇವನು ಓಪನ್ ಆಗಿ ನಿಂತಿದ್ದೆ. ಯಾರು ಮುನಿಯ, ಅವನ್ನ ಮೊದಲೇ ನನಗೆ ತೋರಿಸ್ಕೊಟ್ಟಿದ್ರು ಇವನು ವೀರಶೆಟ್ಟಿ. ಫೈರಿಂಗ್ ಮಾಡೋದು ಅದೆಲ್ಲ ಇಲ್ಲ, ಕೊಂಬು ಗಿಂಬು ಎಲ್ಲ ತೂಕ ಮಾಡಿ ಅದ್ರದ್ದು ಬೆಲೆ ಕಟ್ಟೋದು. ಇವನೊಬ್ಬ ಎಜುಕೇಟೆಡ್ ಅಷ್ಟೇ ಆ ಗ್ರೂಪ್ಗೆ, ಈಗಲೂ ಇದ್ದಾನೆ. ಕೊಂಬಿನ ಬೆಲೆ ಕಟ್ಟೋನು ಇವನೇ. ಅವನ ಎದುರುಗಡೆ ನಿಂತಿದ್ದ. ನಾನು ಎಲ್ಲಿ, ಇವನೇ ಸರ್ ಮುನಿ ಅಂತಂದೆ. ಚೆಕ್ ಅಂತ ಪೊಲೀಸರು ಬಂದು ಲಕ್ಕ ಅಂತ ಎಳ್ದು ಹಾಕೊಂಡ್ರು ಪೆರುಮಾಳ್. ಅವನು ಹೆಂಡತಿ ನಾನು ಕಾಣ್ದೆ ಇಲ್ಲಿ ಅಂತ ಸೆರಗನ್ನ ತಲೆ ಮೇಲೆ ಆಗ್ತಾ ಇದ್ದಾಳೆ. ಆಗ್ಲೇ ನೋಡಿದ್ದಾನೆ, ಮೊದಲೇ ನೋಡ್ಕೊಂಡಿದ್ದೆ. ಹೋಗಿ ಸೆರಗನ್ ಹಿಂಗೆ ಎಳ್ದು ಬಿಸಾಕ್ಬಿಟ್ಟು ಇವನೊಬ್ಬ ಸರ್ ಅಂದೆ. ಅವನೇ ತಕೊಂಡು ಹಿಂದೆ ಹೋಯ್ತಿರ್ಬೇಕಾರೆ ಅವನಾಗಿದ್ದವನೇ. ಯಾರ ಯಾರಡ ಅದು ಆ ಹೂ ಅಂತ. ಆಮೇಲೆ ಸಣ್ಣ ನಮ್ಗೆ ಯಾರು ಒಂದು ಗೊತ್ತಾಗಿಲ್ಲ, ಕೆಳಗೆ ಬಿದ್ದೋಗ್ಬಿಟ್ಟವನೆ. ಆಮೇಲೆ ಆಮೇಲೆ ಮೆಲ್ಲಗೆ ಬಂದೊಬ್ಬ ಸಿಗ್ನಲ್ ಮಾಡ್ದ, ಸರ್ ಇವನೇ ಕುಳಂದಯ್ಯ ಅಂದ. ನಾವು ನೋಡಿರ್ಲಿಲ್ಲ, ಅವನು ತೋರಿಸಿರ್ಲಿಲ್ಲ ಅವನು, ಯಾರೋ ವೀರಶೆಟ್ಟಿ. ಚಕ್ ಅಂತ ಎತ್ತಾಕೊಂಡೆ. ಕೊಚ್ಚಿಡುವೆ ಏನೋ ಕೊಲ್ಲಿಡುವೆ ಅದು ಏನೋ ಶುರು ಮಾಡ್ದ. ಕೊನ್ನಿಡುವೆ ಆಮೇಲೆ ಬಾ ಮಗನೆ, ನಿನ್ಗೆಲ್ಲಿ ಕಣ್ಣೆ ಬಿಡಕ್ಕಾಯ್ತಿಲ್ಲ ಅವನಿಗೆ. ಮೂರನ್ನ ಎತ್ತಾಕೊಂಡು ಜೀಪ್ಗೆ ಎತ್ತಾಕೊಂಡು ಡಂಪ್ ಮಾಡಿದ್ವು. ಲಾಸ್ಟಲ್ಲಿ ಏಯ್ ಒಳಗೆ ನೋಡಪ್ಪ ಅಂದರು. ಒಳಗೆ ನಾವು ನುಗ್ಗಿದ್ವು, ಪೂಜಾರು ಇವರು ಶ್ರೀನಿವಾಸ ಎಲ್ಲ ಒಳಗೆ ಕುಪ್ಸ್ವಾಮಿ ಮನೆ ಒಳಗೆ. ಅಲ್ಲೇನು ಏನಿಲ್ಲ, ಪಾಪ ಹುಡುಗಿ ಅದೇನೋ ಡೆಕೋರೇಷನ್ ಎಲ್ಲ ಮಲ್ಲಿಗೆ ಹೂವೆಲ್ಲ ತಲೆಗೆಲ್ಲ ಹಾಕಿ ಸೀರೆ ಎಲ್ಲ ಉಡಿಸಿ ಅದೇನೋ ಮಾಡ್ಕೊಂಡು ಕೂತಿದ್ರು. ಅಲ್ಲೆಲ್ಲ ಹೆಂಗಸ್ರ ಇದ್ರು, ಅಲ್ಲಿ ಸುಮ್ಮನೆ ಬಗ್ ನೋಡಿ ಮುಂದೆ ಬಂದು ಅಲ್ಲಿ ಹಿಂದಕ್ಕೆ ಇನ್ನೇನು ಇಲ್ಲ ಅಂತ ದಾಟಿ ಹೋಗೋದ್ರೊಳಗೆ ಆ ಬಾಗ್ಲ ಹತ್ರ ಒಂದು ಗನ್ನು ಇತ್ತು. ಅದೆಲ್ಲ ನೋಡಿದಾಗಲೇ ನನಗೆ ಗೊತ್ತಾಯ್ತು, ಅಪಿಯರೆನ್ಸ್ ಎಲ್ಲ ತುಕ್ಕಿಡಿದೆ, ಇದು ಪ್ರಯೋಜನಕ್ಕೆ ಬರಲ್ಲ, ಯೂಸ್ ಆಗಿಲ್ಲ ಅನ್ನೋದು ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಗೊತ್ತಾಗ್ತದೆ. ಸರಿ ಮುಂದಕ್ಕೆ ಹೋಗ್ಬಿಟ್ಟೆ. ಏಯ್ ಹಿಂದವ ಅಂದ್ರು ಪೂಜಾರ. ಆಮೇಲೆ ಸರ್ ಅಂದಂದೆ, ಇದ್ಯಾಕೆ ಬಿಟ್ಟು ಹೋಗ್ತಿದ್ಯಾ ಗನ್ನು ಸರ್ ಅದು? ಅವನು ಏಯ್ ಲೈಸೆನ್ಸ್ ಎಲ್ಲ ಇಲ್ಲ ಸ್ವಾಮಿ, ಆ ಗನ್ ಯೂಸೇ ಇಲ್ಲ ಅಂದ. ಯೂಸ್ ಇಲ್ಲ ಅಂದ್ರೇನ, ಇಟ್ಕೊಂಡಿದ್ ಹೆಂಗೆ ಇಟ್ಕೊಂಡಿದ್ಯಾ ಲೈಸೆನ್ಸ್ ಅಲ್ಲಿ? ಲೈಸೆನ್ಸ್ ಎಲ್ಲ ಇಲ್ಲ ಸ್ವಾಮಿ ಅಂದ. ಎತ್ಕೊಂಡ ಅಂದ್ರು ಸರ್ ಫಂಕ್ಷನ್ ಇವಂದೇ ಸರ್, ಇವಂದೇ ಫಂಕ್ಷನ್ ಇವಂದೇ ನಡೀತಾ ಇರೋದು. ಇವನ್ನ ಅರೆಸ್ಟ್ ಮಾಡಿದ್ರೆ ಸ್ವಲ್ಪ ಎತ್ತ ಕಳೆಯ ನೀನು ಅಂತಂದ್ರು. ಇನ್ನೇನು ಮಾಡೋಣ, ಇವರಿಬ್ಬರದ್ದು ಫೈನಲ್ ವರ್ಡ್ಗಳು. ಸರಿ ಮುಂದೆ ಎರಡು ಬಾಗ್ಲಿತ್ತು, ಹಿಂದ್ಗಡೆ ಓಪನ್ ಇತ್ತು, ಯಾಕಂದ್ರೆ ಇದ್ರ ಟೈಮ್ ಅಲ್ಲ ಫಂಕ್ಷನ್ ಟೈಮ್ ಎಲ್ಲ ಓಡಾಡ್ತಿದ್ರಲ್ಲ. ಸರಿ ಈ ಕಡೆ ಹೋಗ್ಬಿಡೋಣ, ಎತ್ತಾಗೋ ಎತ್ತಾಕೊಂಡು ನಡಿ ಅಂದ್ರು. ಮುಂದ್ಗಡೆ ಹೋದ್ರಲ್ಲಿ ಹೆಂಗಸರು ಊಟ ಮಾಡ್ತಾರಲ್ಲಿ, ಅವರು ನುಗ್ತಾರೆ ಅಂತ ಗೊತ್ತು ನನಗೆ. ಹಿಂದ್ಗಡೆಯಿಂದ ಅವ್ರು ಎತ್ತಾಕೊಂಡು ಜೀಪಿಗೆ ತಲುಪಿಸ್ಬಿಟ್ಟು ಎತ್ತಾಕೊಂಡು ಓಡ್ಬಿಟ್ರು. ಒಬ್ಬ ನೋಡ್ಬಿಟ್ಟ ಅಲ್ಲಿ ಒಬ್ಬ, ಯಾವನೊಬ್ಬ ಕುಪ್ಪುಸ್ವಾಮಿಯು ಎಡ್ತಿಟ್ ಪೋಯ್ಟಾಂಗ್ ಅಂತ ಅರ್ಚ್ಕೊಂಬಿಟ್ಟ. ಊಟ ಮಾಡದೆಲ್ಲ ಬಿಟ್ಬಿಟ್ರು ಹೆಂಗಸರೆಲ್ಲ. ಅಲ್ಲಿ ಇಡೀ ಊಟ ನಿಂತೋಯ್ತು, ಟಿವಿನು ನಿಂತೋಯ್ತು, ಎಲ್ಲ ಒಂದು ಕಡೆಯಿಂದ ಸ್ಟಾಗ್ನೆಂಟ್ ಆಗೋಯ್ತು. ಎಲ್ಲ ಇಲ್ಲಿ ಬಂದ್ಬಿಟ್ರು ನಮ್ಮಿಂದ, ಅವರೆಲ್ಲ ಒಟ್ಟೋಗಿದ್ದಾರೆ, ನಾವು 4 ಜನ ನಿಂತಿದ್ವಿ ಇಲ್ಲಿ. ಹೆಂಗೆ ಅದು, ಏಯ್ ಎಲ್ಲ ಅದು ಏನು ಏನು ಜೀಪ್ ಹೊಡ್ಸಿ ಜೀಪಲ್ಲೇ ಎಡ್ತಿಟ್ ಪೋಟಂಗೆ ಅಂತ ಅವನೇ ಹೋಗ್ಬಿಟ್ಟಿತ್ತು. ಸರಿ ಇವ್ರನ್ನ ಇಟ್ಕೊಂಡ್ರೆ ನಮಗೆ ಸುದ್ದಿ ಸಿಗ್ತದೆ, ಇವ್ರನ್ನ ಎತ್ತಾಕೊಂಬಿಡೋ ಅಂತ ಅವರು. ಇವನು ಸಹ ಸಹ ಓಡ್ಬಿಡೋ ಅಂತವನಲ್ಲಿ ಓಡ್ಗಿಡಿದ್ರೆ ಪೊಲೀಸ್ ಅವನು. ಇದು ಇಲ್ಲಿಂದ ಎಷ್ಟು ದೂರ ಓಡ್ತಿ, 18 ಕಿಲೋಮೀಟರ್ ಓಡಕ್ಕಾಯ್ತದ? ಸುಮ್ಮನೆ ಇದ್ಬಿಡು ನಿಂತ್ಕೋ ಇಲ್ಲಿ, ಬರ್ತದೆ ಜೀಪ್ ಆವಾಗ ನೋಡುವ ಅಂತ. ಸರ್ 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 ಬತ್ತವ್ರ ಸರ್ ಮುಂದೆ ಸರ್ ಅಂತಂದ ನಾನು. ಒಂದು ಸರಿ ಗನ್ನನ್ನ ಹಿಂಗಂದು ಹಿಂಗಂದೆ, ಅವನು ಒಬ್ಬ ಮುಂದೆ ಒಂದು ಒಬ್ಬನ ಕುಡ್ದು ಬಿಟ್ಟಿದ ಫುಲ್ಲು. ಎಲ್ಲ ಹೊಡಿತೀಯಾ ಅಡಿಕ್ರಿಯಾ ಅಡಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟ ಫುಲ್ಲು ಹೊಡಿ, ನಾನು ಎದೆಗೊಡಿ ಅಂತವನೆ. ಎಲ್ಲಿ ಹೊಡಿಯೋದು? ಕೊನೆಗೆ ಇದು ಫೋರ್ಸ್ ಜಾಸ್ತಿ ಆಗ್ತಿರ್ಬೇಕಾದ್ರೆ ಈ ಪೊಲೀಸ್ ಪಕ್ಕದಲ್ಲಿ ನಿಂತಿದ್ದವನು ಚಕ್ ಅಂತ ಓಡಕ್ ಶುರು ಮಾಡ್ಬಿಟ್ಟು. ಇನ್ನು ನಾನೊಬ್ಬ ಇನ್ನೊಬ್ಬ ವಾಚರ್ ನಾನೆಲ್ಲಿ ನಿಲ್ಲಿ, ಅವ್ನು ನೋಡಿದ ತಕ್ಷಣ ನಾನು ಅಟ್ಯಾಕ್ ಆಗ್ತದೆ ಅಂತ ಗೊತ್ತು. ಸರಿ ನಾನು ಅವನಿಂದನೇ ಓಡಕ್ ಶುರು ಮಾಡಿದೆ. ಬಿತ್ತು 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 ಕಲ್ಲುಗಳು, ಸದ್ಯ ಅಲ್ಲೆಲ್ಲ ಎದ್ದು ಎಲ್ಚಿ ಹಣ್ಣಿನ ಗಿಡಗಳು ಫುಲ್ಲು, ಅಲ್ಲಿ ಒಂಥರ ಬುಷಿ ಇದು ಒಂಥರ ಛತ್ರಿ ಥರ ಇದ್ದಂಗೆ ಇರ್ತದೆ. ಆ ಗ್ಯಾಪಲ್ಲಿ ನುಕ್ಕೊಂಡು ನುಕ್ಕೊಂಡು ಹೋದ್ವಲ್ಲ, ಒಂದೇಟು ನಮ್ಗೆ ಬೀಳಲಿಲ್ಲ.
ಇವನು ಜೀಪ್ ಸೌಂಡು ಅಲ್ಲೆಲ್ಲೋ ಕೇಳಿಸ್ತು ಅಂತ ಓಡಿದಾನೆ. ಅದು ಬಂದಿರೋದು ಅಲ್ಲಿ ಇನ್ನೂ 4ನೇ ಕಿಲೋಮೀಟರ್ ಪಾಲಾರಿಂದ ಎಕೋ ಆಗ್ತಾ ಬಂದಿರೋದ್ರಿಂದ ಇವನಿಗೆ ಕನ್ಫ್ಯೂಸ್ ಆಗ್ಬಿಡ್ತು. ಕೊನೆಗೆ ಅಲ್ಲಿಂದ ಅವ್ರು ಓಡಿದ್ವು, ತರಗಿ ಹಿಂದ್ಗಡೆಯಿಂದ ಜನ ಚೇಸ್ ಮಾಡ್ತಾ ಹೋದ್ ನಂಗೆ ಜೀಪಲ್ಲಿ ಹತ್ಕೊಂಡು, ಯಾಕಪ್ಪ ಯಾಕೆ ಇಷ್ಟು ಲೇಟು ಅಂದರು. ಸಾರ್ ನೀವು ನಾನು ಹೇಳ್ತಾ ಇದ್ದೀನಿ ನೀವು ಈ ಥರದ್ದೆಲ್ಲ ಅವನ್ನ ಎತ್ತಾಕೊಂಬಂದ್ರೆ ಇಲ್ಲಿ ಇಡೀ ಊರೇ ನಮ್ಮ ಮೇಲೆ ಬಿದ್ದುಬಿಡ್ತು ಸಾರ್. ಈ ಥರ ಒಡ್ಡಿ ಮಕ್ಳಿಗೆ ಹಾಂ ಸರಿ ಇರು ಇವರು ರೆಸ್ಟ್ ತಗೋ ಅಂದರು. ರೆಸ್ಟಲ್ಲಿ ಸುಮ್ಮನೆ ಹೋಗಿ ಒಂಥರ ಅಸಹ್ಯ ಆಗ್ಬಿಡ್ತು ನಮ್ಗೆ, ಅಟ್ಯಾಕ್ ಆಯ್ತಲ್ಲ. ಆಮೇಲೆ 4 ಗಂಟೆಗೆ ಕರಿತಾರೆ ಸಾಬ್ರು ಅಂತಂದು ಬಂದೆ ಆಚೆಗೆ. ನಡೆಯ ಯಾರೇ ನೆತ್ತಿಯ ನೀನು, ಅಷ್ಟು ಜನ ಇವತ್ತು ಮುಗಿಸ್ಬಿಡೋಣ ಅಂದ. ಆಮೇಲೆ ನೋಡ್ತೀನಿ ಏನು ವ್ಯಾನ್ಗಳು ನಿಂತು ಸಾಲಾಗಿ 8 ಜೀಪು 4 ವ್ಯಾನು ಎಲ್ಲ. ಓಹೋ ಆ ಥರ ಫೋರ್ಸ್ ನಾನು ಜೀವನದಲ್ಲಿ ನೋಡಿರಲಿಲ್ಲ. ಆಮೇಲೆ ನನ್ನನ್ನು ಮಧ್ಯ ಕೂರಿಸ್ಕೊಂಡ್ರು. ನಾನು ಹೋಗ್ತಾ ಹೋಗ್ತಾ ಖುಷಿ ಪಡ್ತಿದ್ದೆ, ಯುದ್ಧ ಶುರುವಾಗಿದೆ ಗೋಪಿನಾಥಂ ಮೇಲೆ, ಇನ್ನು ಅಡಗಿಸ್ಬಿಡದೆ ಅದು ಇದು ಅಂತೇನೋ ತಲೆಯೊಳಗೆ ನನ್ನ ಕನಸು. ಸಣ್ಣ ಬೆಚ್ಚಿಬಿದ್ದೆ, ಅಲ್ಲಿ ನೋಡಿದ್ರೆ ಒಂದು ಅಪ್ಪ ಹಿಡಿದು ಹಿಂಗೆ ಹತ್ತಕ್ಕೆ ಶುರು ಆಯ್ತಲ್ಲ ಲೈಟ್ಗಳು ಅಲ್ಲಿಗೆ ಹೋಯ್ತಾ ಇದೆ. ಸರ್ 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 ಅವ್ರಿಗೆ ಫೋನ್ ಇದು ಮಾಡಿ ಸರ್, ವೈರ್ಲೆಸ್ ಸೆಲ್ ಫೋನ್ ಏನು ಹೇಳೋದು ಸರ್, ಅಲ್ಲಿ ಭೀಮ್ ಅಲ್ಲಿಗೆ ಹೋಗ್ತದೆ ಸರ್ ಅಪ್ಪಿದೆ ಗೋಪಿನಾಥಂಗೆ. ಓ ಕರೆಕ್ಟ್ ಕರೆಕ್ಟ್ ಆಫ್ ಮಾಡೋ ಅಂದ. ಆಫ್ ಮಾಡಿದ್ರು, ಆಫ್ ಮಾಡಿದ ಅವನಿಗೆ ಡ್ರೈವರ್ ಕಣ್ಣೇ ಕಾಣಲ್ಲ ಲೈಟ್ ಆಫ್ ಮಾಡಿದ್ರೆ ಕಗ್ಗತ್ತು. ಏನು ಮಾಡೋದು ಅಂದ್ರು, ಸರ್ ಬ್ಯಾಟ್ರಿ ಅವ್ರನ್ನ ಯಾರನ್ನು ಮುಂದೆ ಕೂರಿಸ್ಬಿಟ್ಟು ಅದರ ತಿರುಗಿಸಿ ಅಲ್ಲಿಂದ ಬ್ಯಾಟ್ರಿ ಹಾಕೊಂಡು 2ನೇ ಕಿಲೋಮೀಟರ್ ದೂರದವರೆಗೂ ಹಂಗೆ ಬಂದು ಅಲ್ಲಿ ಹತ್ತಿ ಕೂತ್ಕೊಂಡು ಅದೇ ಹೇಳ್ದಲ್ಲ ಆಗ ಅಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇದೆ. ಆಮೇಲೆ ಅದೇ ಇಲ್ಲಿ ಒಬ್ಬ ಓಡ್ದ ಅಲ್ಲಿ ನಾವು ನುಗ್ಗುತ್ತೆ. ನಾನು ಹೇಳ್ದೆ ಏನು ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡ ಅಂತ ಹೇಳಿದ್ರು ಇವರು ಕೇಳಲಿಲ್ಲ. ಸಿಂಗಲ್ ಲೈನಲ್ಲಿ ಓದು ನಾವು ಅಲ್ಲಿ ಅರ್ಜುನ ಆ ಕಡೆ ಓಡ್ದ, ತಿರುಗಿ ಎಸ್ಕೇಪ್ ಆದ, ತಿರುಗಿ ಇಲ್ಲಿ ಇಲ್ಲಿ ಆ ಸ್ಪಾಟಲ್ಲಿ ಮುನಿಯನ್ ಪೆರುಮಾಳ್ ಕುಳಂದೆ ಆಮೇಲೆ ಕುಪ್ಪಸ್ವಾಮಿ 4 ಜನ ಅರೆಸ್ಟ್ ಆಗೋದು. ಅದು ಆ್ಯಕ್ಚುಲಿ ಫಸ್ಟ್ ರೈಡ್ ಅಗೇನ್ಸ್ಟ್, ಫಸ್ಟ್ ರೈಡ್ ಅಂತಂದರೆ ಫಸ್ಟ್ ಅರೆಸ್ಟ್ ನಾನು ಮಾಡಿಬಿಟ್ಟಿದ್ದೆ ಚಿನ್ನ ತಂಬಿ. ಸೆಕೆಂಡ್ ಅರೆಸ್ಟ್, ಸೆಕೆಂಡ್ ರೈಡ್ ಅಗೇನ್ಸ್ಟ್ ವೀರಪ್ಪನ್ ಇದು ಈ ಕಾರ್ಡ್ ಇದ್ರ ಪ್ರಕಾರ. ಅವ್ರದ್ದು ಮದುವೆ ಫಿಕ್ಸ್ ಆಯಿತು ಅಂತ ಗೊತ್ತಾಯಿತು, ಮದುವೆಗೆ ಹೋಗ್ತಾರೆ ಅನ್ನೋದು ಗೊತ್ತಾಯಿತು ಶ್ರೀನಿವಾಸ್ ಡಿ ಎಫ್. ಆಮೇಲೆ ಅವರು ನಾವು ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮ ಸಂಬಳ 3 ತಿಂಗಳದ್ದು ನಾನು ಜೇಬಲ್ಲಿ ಇಟ್ಕೊಂಡೇ ಇರ್ತಿದ್ದೆ. ಇವ್ರು ಇದ್ದಕ್ಕಿದ್ದಂಗೆ ಬಂದ್ಬಿಡೋರು, ನಡಿ ಸೇಲಮ್ಗೆ ಹೋಗೋಣ, ನಡಿ ಅತ್ತಗೆ ಹೋಗೋಣ, ಇತ್ತು ಬರೀ ಇದೇ ಕತೆ ಆಗ್ತಿತ್ತು. ಆ ಕಡೆ ಧರ್ಮಪುರಿಗೆ ಹೋಗೋಣ, ಈ ಕಡೆ ಎಂಥದ್ದು ನೂರನ್ ಸ್ವಾಮಿ ಮಠಕ್ಕೆ ಹೋಗೋಣ ಅಂದರೆ ಅವ್ರು ಬರೋ ಟೈಮು ಇಲ್ಲ, ಇದು ನಮಗೆ ಊಟ ಮಾಡಿದ್ರೆ ಅಂತ ಕೇಳೋಂಗಿಲ್ಲ, ಯಾವುದೂ ಇಲ್ಲ, ಹತ್ತು ಹತ್ತದ ಅಷ್ಟೇ. ಅಲ್ಲಿ ಹೋದ್ಮೇಲೆ ಊಟ ಮಾಡಿದ್ರೆ ನೀವು ಅಲ್ಲಿ ಅಷ್ಟಾಗಲೇ ಎಲ್ಲೊಂದು ಬೆಳಗ್ಗೆ ಆಗ್ತಾ ಇರ್ತದೆ. ಮಾಡಿರಲಿಲ್ಲ, ಸಾರಿ ಸಾರಿ, ತಿಂಡಿ ತಿನ್ಕೋತೀರಾ? ಸರಿ ತಿನ್ಬೋದು ಸರ್. ಆಮೇಲೆ ಅವ್ರು ಹೋಗಿ ಆರ್ಡರ್ ಮಾಡಿ, ಏ ನನಗೆ 1 ಇಡ್ಲಿ ಕೊಡ. ಒಂದು ಇಡ್ಲಿ ಯಾವ ಥರ ಕೊಡ್ತಾರೆ ಸರ್ ಟೇಲಿ? ಏಯ್ ಒಂದು ಸಾಕು ನನಗೆ, ನೀವೇನು ಬೇಕಾಗ್ತೀನಿ ಅಂತ ಆರ್ಡ್ರ್ ಮಾಡೋ. ತಮಿಳ್ನಾಡು ಊಟಲ್ಲೇ ಇದೆಲ್ಲ ಇರೋದು, ಆಮ್ಲೆಟ್ ಗಿಮ್ಲೆಟ್ ಎಲ್ಲ. ನಮಗೆ ಹೊಟ್ಟೆ ಹಸ್ತು, ರಾತ್ರಿನೂ ಊಟ ಇಲ್ಲ. ಇವ್ರಿಗೆ ಹೇಳಿದ್ರೆ ಅದೆಲ್ಲ ಕೇಳಿಸ್ಕೊಳ್ಳೋಂಗಿಲ್ಲ, ನಾವು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಅದು ಅಸಹ್ಯ. ಆಮೇಲೆ ಕೊಡಪ್ಪ ಸಿಕ್ ಉಡ್ತಿ ಮೊದಲು ಉಂಡೋನೇ ಜಾಣ ಅನ್ನೋ ಥರ, ರಾತ್ರಿನೂ ಊಟ ಇಲ್ವಲ್ಲ ಗಬ ಗಬ. ಯಾಕಂದ್ರೆ ತಿರುಗಿ ಮಧ್ಯಾಹ್ನದ ಊಟ ನಮ್ಗೆ ಗೊತ್ತಿಲ್ಲ, ಇವ್ರ ಜೊತೆ ಇದ್ದರೆ ನಿದ್ದೆ ಇಲ್ಲಿರ್ತದೆ ಗೊತ್ತಿಲ್ಲ. ಹಾಗೆ ಅವ್ರದ್ದು ಯಾವ ಥರ ಅಂದರೆ ಹೋಯ್ತಾನೆ ಇರೋದು. ನಮ್ಗೆ ಯಾವ ಥರ ಅಂದರೆ ಆ ಪೀರಿಯಡಲ್ಲಿ ನಾನು ಮನೆಯಲ್ಲಿ ಮಲಗಿದ್ರು ಜೀಪಲ್ಲಿ ಹೋಗ್ತಾನೇ ಇರೋ ಹಂಗೆ. ತಿರುಗಿ ನೀ ಚೆನ್ನಾಗಿ ಎಚ್ಚರ ಆದರೆ ಅಂದರೆ ಜೀಪ್ ಇಲ್ವಲ್ಲ ಮನೆಯಲ್ಲಿ. ಆ ಥರ ಅವ್ರ ಜೊತೆನೇ ಇದ್ದು ಇದ್ದು ಜೀಪಲ್ಲಿ ಹೋಗಿ 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 ಬರೀ ಅದೇ ಇಮ್ಯಾಜಿನೇಷನ್. ನಾನು ಹೋಗ್ತಾ ಒಂದು ಜರ್ಕ್ ಹೊಡೆದ್ರೆ ನಿದ್ದಲ್ಲಿ ಏನೋ ಹಿಂಗಂದ್ರೆ ಜೀಪಲ್ಲಿ ಇದ್ದೀನಿ ಅಂತ. ಆಮೇಲೆ ಓ ಫಾಸ್ಟಲ್ಲಿ ಹೋಗ್ತಾ ಇದ್ರೆ ಅದು ಕನಸಲ್ಲಿ ಬಂದ್ಬಿಡೋದು ಚಕ್ಕ ಅಂತ. ಆ ಫಾಸ್ಟಲ್ಲಿ ಟರ್ನಿಂಗಲ್ಲಿ ಹಂಗೆ ಒಂದೇ ಕೈಲಿ ರೊಯ್ ಅಂತ ತಿರುಗಿಸಿ ಹಂಗೆ ಒಂದು ಕೈ ಹಿಂಗೆ ಇಟ್ಕೊಂಡು ಒಂದೇ ಕೈಲಿ ಹಿಂಗೆ ವಿಷಲ್ ಬೇರೆ 100. ಅದು ಆ್ಯಕ್ಚುಲಿ ಅದು ಹೆಂಗೆಂಗೆ ತಿರುಗ್ತವೆ ಜೀಪ್ಗಳು, ಹೆಂಗೆಂಗೆ ಲ್ಯಾಂಡ್ ಆಯಿತೋ ನಮಗಂತೂ ಅರ್ಥ ಆಗಿಲ್ಲ. ಆ ಸ್ಪೀಡಲ್ಲಿ ಆ ಕಟ್ಟುಗಳು ಸ್ಕಿಡ್ಡಾಗಿ ಹೋಗ್ಬಿಡ್ಬೇಕು ಅತ್ಲಾಗಿತ್ತಾಗೆ ನೆಟ್ನಡ್ಗೆ ಹೋಗಿದೆ ಹೆಂಗೋ ಬಂದವು. ಆಮೇಲೆ ಇಲ್ಲಿ ತಲೆ ಮೇಲೆ ಕೈ ಇಟ್ಕೋಬೇಕು ಜೀಪಲ್ಲಿ, ಯಾಕಂದರೆ ಅಲ್ಲಿ ಹಳ್ಳ ಹಳ್ಳ ಕೊಳ್ಳ ಅವಾಯ್ಡ್ ಮಾಡೋಂಗಿಲ್ಲ ಅವರು. ಅದು ಹೆಂಗಿದೆ ಹಂಗೆ ಹೋಯ್ತಾ ಇರೋದು 100 ದಡ್ಡ 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 ಅಂತ. ಅಲ್ಲಿ ಅವತ್ತು ಅಕ್ಬರ್ ಶಾ ಅಂತ ದಾರಿಲಿ ಸಿಕ್ಬಿಟ್ರು ಅವರು. ಇವ್ರ ಮೇಲಧಿಕಾರಿ ಅಲ್ಲ, ಇವ್ರಿಗೆ ಬ್ಯಾಚ್ ಮೇಟ್ ಅಲ್ಲ, ಅವ್ರಿಗಿಂತ ಇವರು. ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತ ಕೂರಿಸ್ಕೊಂಬಿಟ್ರು ಇವರು ಶ್ರೀನಿವಾಸ್. ಅವರೆಲ್ಲ ಆ ಜೀಪಲ್ಲಿ ಆ ಜೀಪ್ ಬಿಟ್ಬಿಟ್ಟು ಈ ಜೀಪ್ ಕತ್ಕೊಂಡ್ರು, ಆ ಜೀಪ್ ಮುಂದೆ ಹೋಯ್ತಾ ಇತ್ತು. ಆಮೇಲೆ ಇವ್ರು ಶುರು ಮಾಡಿದ್ರು ಮಾಮೂಲಿ 100. ನೀರು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಮಳೆ ಬಂದು ನಿಂತೋಗಿತ್ತೇನು, ಹಿಂಗೆ ನುಗ್ಗಿದ್ರಲ್ಲ ಅಲ್ಲಿರೋ ನೀರೆಲ್ಲ ಜೀಪ್ ಒಳಗೆ ಅಯ್ಯೋ ಅಂತ ಬಂದು ತುಂಬ್ಕೋತು ಎಲ್ಲ ಫುಲ್. ಅವ್ರು ಅಕ್ಬರ್ ಶಾ ಮುಂದೆ ಕೂತಿಲ್ಲ, ಫುಲ್ ತಪ್ಪೆ ಇವರು ತಪ್ಪೆ ಸಿಡಿಮಿಡಿ ಆಗ್ಬಿಟ್ಟು ಒಂಥರ ಆಗ್ಬಿಟ್ಟು ಅವ್ರಿಗೆ. ಸ್ಟಾಪ್ ಇಟ್ ಮಿಸ್ಟರ್ ಶ್ರೀನಿವಾಸ್ ಅದು ಇಲ್ಲ ಸರ್ ಸಾರಿ ಸರ್ ಸರಿ ಸರ್ ಅದು ಒಂದು
ಇಲ್ಲ ಇಲ್ಲಿ ಅಲ್ಲ ಯು ಕ್ಯಾರಿ ಆನ್ ವಿತ್ ದಿಸ್ ಹಾಂ ಐ ಗಾಟ್ ಸಮ್ ಅರ್ಜೆಂಟ್ ವರ್ಕ್ ಹಾಂ ಆಮೇಲೆ ಎಲ್ಲ ಜಸ್ಟ್ ರಿಪೋರ್ಟ್ ದಿಸ್ ಫ್ಯಾಕ್ಟ್ ಅದನ್ನ ಅಂದ್ಬಿಟ್ಟು ಎಷ್ಟೊತ್ತಿಗೆ ಇವ್ರ ಹತ್ರ ತಪ್ಪಿಸ್ಕೊಂಡೆ ಸಾಕು ಅಂತ ಅವ್ರಿಗೆ ತಪ್ಪಿಸ್ಕೊಂಡು ಅವ್ರ ಜೀಪಲ್ಲಿ ಮುಂದೆ ಹೋಗ್ತಿತ್ತು ಅದ್ರಲ್ಲಿ ಹೋಗ್ಬಿಟ್ರು. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.